ಸೊ ಅದಾದ್ಮೇಲೆ ಇದರದೆಲ್ಲ ಮೀನಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಹಡೂಪ್ ಅಂದರೆ, ಮೆಸೋಸ್ ಅಂದರೆ ಎಸ್ ಕ್ಯೂ ಎಲ್ ಆ್ಯಂಡ್ ನೋ ಎಸ್ ಕ್ಯೂ ಎಲ್, ಡಿ ಡಿ ಬಿ ಎಮ್ ಎಸ್, ಇನ್ ಮೆಮರಿ ಕಾಲಮ್. ಸೊ ಫಸ್ಟ್ ಹಡೂಪಿಗೆ ಹೋಗುವ. ಈಗ ನಿಮಗೆ ಗೊತ್ತಿರ್ತದೆ ಬಿಗ್ ಡೇಟಾದಲ್ಲಿ, ಬಿಗ್ ಡೇಟಾ ಅಂದರೆ ಏನು, ಸ್ಟೋರೇಜ್ ಪ್ಲಸ್ ಸರ್ವರ್ ಪ್ಲಸ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್. ಇದನ್ನು ಇದನ್ನು ನಾವು ನೋಡ್ಕೊಳ್ಳಿಕ್ಕೆ ಒಂದು ನಮಗೆ ಪ್ಲಾಟ್ಫಾರ್ಮ್ ಬೇಕು. ಸೊ ಅದು ಹಡೂಪ್ ಅಂತ ಹೇಳೋದು. ಸೊ ಬೇಸಿಕಲಿ ಹಡೂಪ್ ಅಂದರೆ ಬಿಗ್ ಡೇಟಾವನ್ನು ಮ್ಯಾನೇಜ್ ಮಾಡ್ತದೆ, ಬಿಗ್ ಡೇಟಾವನ್ನು ಮ್ಯಾನೇಜ್ ಮಾಡೋದಕ್ಕೆ ಹಡೂಪ್ ಅಂತ ಹೇಳ್ತಾರೆ. ಮತ್ತೆ ಮೆಸೋಸ್, ಮೆಸೋಸ್ ಅಂದರೆ ಒಂದು ರಿಸೋರ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ವಿಚ್ ಎನೇಬಲ್ ಶೇರಿಂಗ್ ಆಫ್ ಕ್ಲಸ್ಟರ್. ಸೊ ಒಂದು ಹಡೂಪಲ್ಲಿ ತುಂಬ ಟೈಪ್, ಈಗ ಡಿವೈಸಸ್ ಅಥವಾ ಡಿಫ್ರೆಂಟ್ ಫಂಕ್ಷನ್ಸ್ ಇದ್ದರೆ ಎಲ್ಲದರ ನಡುವೆ ರಿಸೋರ್ಸ್ ಅನ್ನು ಶೇರ್ ಮಾಡೋದಕ್ಕೆ ಮೆಸೋಸ್ ಅಂತ ಹೇಳೋದು. ನಂತರ ಡಿ ಡಿ ಬಿ ಎಮ್ ಎಸ್, ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ನೆನಪಿಡ್ಕೊಳ್ಳಿ, ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಲಾಜಿಕಲಿ ರಿಲೇಟೆಡ್ ಕಲೆಕ್ಷನ್ ಆಫ್ ಡೇಟಾ ಬೇಸ್. ಈಗ ಒಂದು ಸೆಟ್ ಆಫ್ ಡೇಟಾ ಬೇಸ್, ಅದು ಒಬ್ಬರೊಬ್ಬರಿಗೆ ಲಿಂಕ್ ಆಗಿರಬೇಕು, ಅದಕ್ಕೆ ಡಿಸ್ಟ್ರಿಬ್ಯೂಟ್, ಅದು ಡಿಸ್ಟ್ರಿಬ್ಯೂಟ್ ಅಂದರೆ ಬೇರೆ ಬೇರೆ ಇರ್ತದೆ. ಈಗ ಅದರದ್ದು ಅದರದ್ದು ಫೀಚರ್ಸ್ ಏನಂದರೆ ಲಾಜಿಕಲಿ ರಿಲೇಟೆಡ್ ಡೇಟಾ ಬೇಸ್ ಲೈಕ್ ಐ ಸೆಡ್. ನಂತರ ಲೊಕೇಶನ್ ಇಂಡಿಪೆಂಡೆಂಟ್ ಅಂದರೆ ಒಂದು ಡೇಟಾ ಬೇಸಿಗೆ ಗೊತ್ತಿರಬಾರ್ದು ಇನ್ನೊಂದು ಡೇಟಾ ಬೇಸ್ ಏನಾಗ್ತಾ ಉಂಟು ಅಂತ, ಅಂದರೆ ಲೊಕೇಶನ್. ಮತ್ತು ಈವನ್ ಯೂಸರಿಗೆ ಗೊತ್ತಿರಬಾರ್ದು ಎಲ್ಲಿ ಸ್ಟೋರ್ ಆಗ್ತಾ ಉಂಟು, ಅದಕ್ಕೆ ಡಿ ಡಿ ಬಿ ಎಮ್ ಎಸ್ ಅಂತ ಹೇಳೋದು. ಮತ್ತೆ ಇನ್ ರೋ ಮತ್ತೆ ಇನ್ ಕಾಲಮ್ ಸ್ಟೋರೇಜ್ ಅಂತ. ಈಗ ಇದೆಲ್ಲ ಡೇಟಾ ಬೇಸ್ ಅಂತ ಎನ್ಕೊಳ್ಳಿ, ಹೀಗೆ ಸ್ಟೋರ್ ಮಾಡಿದ್ರೆ ರೋ, ಹೀಗೆ ಸ್ಟೋರ್ ಮಾಡಿದ್ರೆ ಕಾಲಮ್. ಸೊ ಇದರಲ್ಲಿ ಹೀಗೆ ಸ್ಟೋರ್ ಮಾಡಿದ್ರೆ ರೋ ತರ ಸ್ಟೋರ್ ಮಾಡಿದ್ರೆ ನಿಮಗೆ ಒಂದು ಡೇಟಾಯಿಂದ ಇನ್ನೊಂದು ಡೇಟಾ ಇನ್ಕ್ರಿಮೆಂಟ್ ಮಾಡಿ ಆಕ್ಸೆಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಕಾಲಮ್ ಅಲ್ಲಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಕಂಪ್ಯಾರಿಟಿವ್ಲಿ. ಒಂದೊಂದಕ್ಕೆ ಅದರದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಉಂಟು, ಬಟ್ ಸ್ಟಿಲ್ ನಿಮಗೆ ಈಗ ಇಷ್ಟು ಡಯಾಗ್ರಾಮ್ ನೆನಪಿದ್ರೆ ನಿಮಗೆ ಐಡಿಯಾ ಸಿಗ್ತದೆ. ಸೊ ಎಸ್ ಕ್ಯೂ ಎಲ್ ಮತ್ತು ನೋ ಎಸ್ ಕ್ಯೂ ಎಲ್, ಎಸ್ ಕ್ಯೂ ಎಲ್ ಅಂದರೆ ಸಿಂಪಲ್ ಎಕ್ಸಾಂಪಲ್ ಆರ್ ಡಿ ಬಿ ಎಮ್ ಎಸ್ ಅಂದರೆ ರಿಲೇಷನಲ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜ್. ಸೊ ಎಸ್ ಕ್ಯೂ ಎಲ್ ಇದು ಫುಲ್ ಫಾರ್ಮ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಇದು ರಿಲೇಷನಲ್ ಡೇಟಾ ಬೇಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಎಸ್ ಕ್ಯೂ ಎಲ್. ನೋ ಎಸ್ ಕ್ಯೂ ಎಲ್ ಅಂದರೆ ನಾಟ್ ಎಸ್ ಕ್ಯೂ ಎಲ್, ಇದು ಸ್ಟೋರೇಜ್ ಆಫ್ ಕ್ವೇರಿಂಗ್ ಡೇಟಾ ಅಂದರೆ ರಿಲೇಷನಲ್ ಡೇಟಾ ಬೇಸ್ ಇದು ಹೊರಗಡೆ ಏನಾದ್ರು ಸ್ಟೋರ್ ಮಾಡೋದಿದ್ರೆ ಅದು ನೋ ಎಸ್ ಕ್ಯೂ ಎಲ್.